ಕೈ ಶಾಸಕರಿಗೆ ವೇಣುಗೋಪಾಲ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯವಾಗ್ತಿದೆ. ಶಾಸಕರು ಪಕ್ಷದಲ್ಲಿ ಶಿಸ್ತನ್ನ ಉಲ್ಲಂಘಿಸಿದ್ರೆ ಅದನ್ನ ಸಹಿಸೋದಕ್ಕೆ ಸಾಧ್ಯವಿಲ್ಲ. ಯಾರಾದರೂ ಬ್ಲ್ಯಾಕ್ ಮೇಲ್ ತಂತ್ರಗಳನ್ನ ಮಾಡ್ತಾ ಇದ್ರೆ ಅದನ್ನ ಕೂಡ ನಾವು ಸಹಿಸೋದಿಲ್ಲ, ಇದು ಪಕ್ಷದಲ್ಲಿ ಸಾಧ್ಯ ಇಲ್ಲ ಅಂತ ಇವತ್ತು ವೇಣುಗೋಪಾಲ್ ಅವರು ಹೇಳಿದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಹುಷಾರ್ ಅಂತ ಒಂದು ಎಚ್ಚರಿಕೆಯ ಖಡಕ್ ಸಂದೇಶವನ್ನ ವೇಣುಗೋಪಾಲ್ ಅವರು ಇವತ್ತು ರವಾನಿಸಿದ್ದಾರೆ. ಒಂದ್ ಕಡೆ ಬಿಜೆಪಿ ಮೇಲೆ ನೇರವಾಗಿ ವಾಗ್ದಾಳಿಯನ್ನ ಶುರು ಮಾಡ್ತಾರೆ. ಬಿಜೆಪಿಯವರು ಕೆಟ್ಟ ರಾಜಕೀಯವನ್ನ ಮಾಡ್ತಿದ್ದಾರೆ. ನಮ್ಮ ಶಾಸಕರಿಗೆ ಯಡಿಯೂರಪ್ಪ ಹಣದ ಆಮಿಷವನ್ನ ಒಡ್ಡಿದ್ದಾರೆ. ಬಿಜೆಪಿಯವರ ಈ ಕೆಟ್ಟ ರಾಜಕೀಯವನ್ನ ನಾವು ಸಹಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಕರ್ನಾಟಕದಲ್ಲಿ ಇಂತಹ ಬೆಳವಣಿಗೆಗಳು ನಡೆಯೋದಕ್ಕೆ ಸಾಧ್ಯವಿಲ್ಲ. ಯಾವೊಬ್ಬ ಶಾಸಕರು ಪಕ್ಷವನ್ನ ಬಿಡೋದಿಲ್ಲ ಅಂತ ಹೇಳಿ ವೇಣುಗೋಪಾಲ್ ಅವರು ಇವತ್ತು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೆಪಿಸಿಸಿ ಕಚೇರಿಯಿಂದ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಆಶಿಕ್, ಕೆಸಿ ವೇಣುಗೋಪಾಲ್ ಅವರು ಇವತ್ತು ಯಾವ ರೀತಿಯಾಗಿ ತಮ್ಮ ಏನು ಶಾಸಕರಿದ್ದಾರೆ, ಅಸಮಾಧಾನಿತ ಶಾಸಕರಿದ್ದಾರೆ, ಅವ್ರಿಗೆ ಯಾವ ರೀತಿಯಾಗಿ ಎಚ್ಚರಿಕೆ ಕೊಟ್ಟರು? ಎಸ್ ನಿಖಿಲ್, ಏನು ಒಂದು ಕಡೆ ಬಿಜೆಪಿ ಅವರಿಂದ ಆಪರೇಷನ್ ಕಮಲ ನಡೆಯುತ್ತೆ ಅನ್ನುವಂಥ ಭೀತಿ ಎದುರಾಗ್ತಾ ಇದ್ರೆ, ಇನ್ನೊಂದು ಕಡೆ ಇವತ್ತು ಏನು ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ನ ಮಹಿಳಾ ಒಂದು ಘಟಕವನ್ನು ಬಲಪಡಿಸೋದಕ್ಕೆ ಮಹಿಳಾ ಏನು ಕಾರ್ಯಕರ್ತರ ಜೊತೆಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಜೊತೆಗೆ ಅದರ ಒಂದು ಮಹಿಳಾ ಕಾಂಗ್ರೆಸ್ ಮಹಿಳಾ ಒಂದು ಏನು ಘಟಕದ ಒಂದು ಒಂದು ಚಿಹ್ನೆಯನ್ನು ಕೂಡ ಇವತ್ತು ಕೆಸಿ ವೇಣುಗೋಪಾಲ್ ಅವರು ಒಂದು ಬಿಡುಗಡೆ ಏನು ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಇಡ್ತಾ ಹೋದರು. ಈ ಒಂದು ಸಂದರ್ಭದಲ್ಲಿ ಅವರು ಏನು ರಾಜ್ಯಾಧ್ಯಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪನ ಮೇಲೆ ಅವರು ಒಂದು ತೀವ್ರ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು ಅಂತಲೇ ಹೇಳ್ಬೋದು. ಏನು ಬಿಜೆಪಿಯವರು ಆಪರೇಷನ್ಗೆ ಕಮಲಕ್ಕೆ ಯತ್ನಿಸಿದ್ರು, ಇದು ತುಂಬಾನೇ ಸತ್ಯವಾದಂಥ ವಿಚಾರ. ಯಾಕೆ ಬೇರೆ ಯಾರು ಅವರನ್ನು ಬೇರೆ ಶಾಸಕರನ್ನು ಸಂಪರ್ಕಿಸ್ತಾ ಇಲ್ಲ, ಖುದ್ದಾಗಿ ಯಡಿಯೂರಪ್ಪನವರೇ ಏನು ಕಾಂಗ್ರೆಸ್ನ ಕೆಲವು ಶಾಸಕರನ್ನು ಈಗಾಗಲೇ ಸಂಪರ್ಕಿಸಿದ್ದಾರೆ. ಅವ್ರಿಗೆ ಬಹುಕೋಟಿ ರೀತಿಯಲ್ಲಿ ಒಂದು ಏನು 5 ಕೋಟಿ 10 ಕೋಟಿ 20 ಕೋಟಿ ಈ ರೀತಿಯಾದಂತಹ ಒಂದು ದೊಡ್ಡ ದೊಡ್ಡ ಅಮೌಂಟನ್ನು ನೀಡಿ ಆಮಿಷವನ್ನು ಒಡ್ಡಲಾಗ್ತಾ ಇದೆ ಅನ್ನೋಂಥ ಮಾತನ್ನು ಒಂದು ಕಡೆ ಹೇಳಿದರೆ, ಇನ್ನೊಂದು ಕಡೆ ಏನು ತಮ್ಮದೇ ಪಕ್ಷದಲ್ಲಿರುವಂತಹ ಕೆಲವೊಂದು ಅಸಮಾಧಾನ ಹೊಂದಿರುವಂಥ ಶಾಸಕರು ಯಾರಿದ್ದಾರೆ ಅಥವಾ ಸಂಪುಟ ಏನು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಏನು ನಮಗೂ ಜಾಗ ಬೇಕು ಅನ್ನೋವಂಥ ಯಾರು ಶಾಸಕರಿದ್ದಾರೆ, ಅಸಮಾಧಾನ ಶಾಸಕರು, ಅವ್ರಿಗೂ ಕೂಡ ಒಂದು ತಾಕೀತನ್ನು ನೀಡಿರುವಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಏನು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಅಸಮಾಧಾನಗಳಿಗೆ ಅಥವಾ ಯಾವುದೇ ಡ್ರಾಮಾಗಳಿಗೆ ಜಾಗ ಇಲ್ಲ, ಯಾವುದೇ ನಾಟಕ ಆಡೋರು ಶಾಸಕರಿಗೂ ಜಾಗ ಇಲ್ಲ. ಖಂಡಿತ ಅಂತಹ ನಾಟಕ ಆಡೋದಕ್ಕೆ ನಾವು ಹಿರಿಯ ನಾಯಕರುಗಳು ಶಾಸಕರನ್ನು ಬಿಡೋದಿಲ್ಲ. ಎಲ್ಲ ಶಾಸಕರನ್ನು ಕೂಡ ಅವರಿಗೆ ಸಮಾಧಾನವಾಗೋ ರೀತಿಯಲ್ಲಿ ನಾವು ಅವರನ್ನು ನಡೆಸ್ಕೊಳ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ರು. ಇದಾದ ಬಳಿಕ ಏನು ಬೆಳಗಾವಿ ಏನು ಬೆಳಗಾವಿಯಲ್ಲಿ ಅಂತ ಒಂದು ಗೊಂದಲ ಏನು ಸೃಷ್ಟಿಯಾಗಿತ್ತು, ಲಕ್ಷ್ಮೀ ಹೆಬ್ಬಾಳ್ಕರ್ ಅದೇ ರೀತಿ ಜಾರಕಿಹೊಳಿ ಬದರಸಿಗೆ ಆ ಒಂದು ಸಂಬಂಧಪಟ್ಟಂಗೆ ಈಗಾಗಲೇ ಏನು ಇವತ್ತು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಈ ಒಂದು ಜಾಗದಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಏನು ಪ್ರಮುಖವಾಗಿ ಅವರು ಹೇಳಿರುವಂಥ ವಿಚಾರ ಒಂದಿಷ್ಟು ಗೊಂದಲಗಳಿತ್ತು, ಆದರೆ ಅದೀಗ ಸರಿ ಹೋಗಿದೆ. ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಏನು ಈ ಒಂದು ಏನು ಗೊಂದಲದಲ್ಲಿ ಅದನ್ನು ಕೈಗೆತ್ತಿಕೊಂಡು ಅದನ್ನು ಸಂಪೂರ್ಣವಾಗಿ ಶಮನಗೊಳಿಸೋ ಕೆಲಸವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಯಾರೂ ಶತ್ರುಗಳಿಲ್ಲ, ರಾಜಕೀಯ ಅನ್ನೋದೊಂದು ನಿಂತ ನೀರಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಹೋಗಿರುವಂಥದ್ದು ನಿಖಿಲ್. ಈಗ ಕೆಸಿ ವೇಣುಗೋಪಾಲ್ ಅವರು ಈ ಒಂದು ಎಚ್ಚರಿಕೆಯನ್ನು ಏನು ಕೊಟ್ಟಿದ್ದಾರೆ, ಈ ಎಚ್ಚರಿಕೆ ನೋಡೋದಾದ್ರೆ ಎಲ್ಲೋ ಒಂದು ಕಡೆಗೆ ಮುಂಬರುವ ವಿಧಾನ ಪರಿಷತ್ ಚುನಾವಣೆ ಏನಿದೆ 3 ಸ್ಥಾನಗಳಿಗೆ, ಆ ಸ್ಥಾನಗಳಿಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗಬಹುದು ಅನ್ನುವಂತಹ ಒಂದು ಮುನ್ಸೂಚನೆ ದೊರೆತಿರೋದ್ರಿಂದ ವೇಣುಗೋಪಾಲ್ ಅವರು ಈ ಒಂದು ಎಚ್ಚರಿಕೆ ತಮ್ಮ ಶಾಸಕರಿಗೆ ಕೊಟ್ರ ಹೇಗೆ ಅಂತ? ಖಂಡಿತ ನಾವು ನಿಖಿಲ್ ಏನು ಇವತ್ತು ಕೆಸಿ ವೇಣುಗೋಪಾಲ್ ಅವರು ಹೇಳಿರುವಂತಹ ಒಂದು ಆ ಮಾತೇನಿದೆ ಅದು ಖಂಡಿತವಾಗಿಯೂ ಮುಂಬರುವ ಲೋಕಸಭಾ ಚುನಾವಣೆ ಎಲೆಕ್ಷನ್ಗೆ ಒಂದು ಅದಕ್ಕೆ ಸಿದ್ಧರಾಗಿರುವಂಥ ಕಾಂಗ್ರೆಸ್ ಪಕ್ಷದ ನಾಯಕರ ಮಾತಂತನೇ ನಾವು ಪರಿಗಣಿಸಬಹುದಾಗಿದೆ. ಯಾಕಂತೇಳಿದ್ರೆ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಶಾಸಕರು ಬಿಜೆಪಿ ಕಡೆ ವಾಳ್ತಾ ಇದ್ದಾರೆ ಅನ್ನುವಂಥ ಗುಮಾನಿಗಳು ಮೇಲಿಂದ ಮೇಲಿಗೆ ಕೇಳಿಬರ್ತಾ ಇದ್ರೆ, ಇತ್ತ ನಮ್ಮ ಯಾವುದೇ ಶಾಸಕರು ಕೂಡ ಬಿಜೆಪಿಗೆ ಹೋಗ್ತಾ ಇಲ್ಲ ಅನ್ನುವಂಥ ಒಂದು ಮಾತು ಕಟುವಾಗಿರುವಂಥ ಮಾತನ್ನು ಇವತ್ತು ಮತ್ತೆ ಕೆಸಿ ವೇಣುಗೋಪಾಲ್ ಅವರು ಅದನ್ನು ಪುನರಾವರ್ತಿಸುವಂಥದ್ದು. ಆದರೆ ಇದರ ಜೊತೆ ಜೊತೆಗೆ ಯಾರೂ ಕೂಡ ಕೆಲವೊಂದು ಶಾಸಕರು ಹೇಳ್ತಾ ಇದ್ರು, ಒಂದು ವೇಳೆ ಈ ಹಿಂದೆ ನಾವು ನೋಡ್ತಾ ಹೋಗ್ಬೋದು ಚಿಕ್ಕಬಳ್ಳಾಪುರ ಶಾಸಕರಾಗಿರುವಂಥ ಸುಧಾಕರ್ ರೆಡ್ಡಿ ಅವರು ಕೂಡ ಈ ಹಿಂದೆ ಒಂದು ಮಾತನ್ನು ಕೂಡ ಅಂದಿದ್ದು ನಾವಿಲ್ಲ, ಅದನ್ನು ಪ್ರಸ್ತಾಪ ಮಾಡಲೇಬೇಕಾಗುತ್ತೆ ನಿಖಿಲ್. ಏನು ಅಂತಂದರೆ ನಾನು ಕೂಡ ಏನು ಸಚಿವ ಸ್ಥಾನದ ಆಕಾಂಕ್ಷಿ, ಇನ್ನೊಂದು ಸಚಿವ ಸಂಪುಟ ವಿಸ್ತರಣೆ ಕೂಡ ನಡೀತಾ ಇದೆ, ಅದರಲ್ಲಿ ನನಗೆ ಜಾಗ ಬೇಕು. ಒಂದು ವೇಳೆ ನಾನು ಖಂಡಿತವಾಗಿಯೂ ಬಿಜೆಪಿ ಪಕ್ಷಕ್ಕೆ ಹೋಗಲ್ಲ, ಆದರೆ
ದೋಸ್ತಿ ಸರ್ಕಾರ ಬಿದ್ದೋದ್ರೆ ಅದಕ್ಕೆ ನಾನು ಕಾರಣನಲ್ಲ ಅನ್ನುವಂತ ಒಂದು ಮಾತನ್ನ ಈ ಹಿಂದೆ ಚಿಕ್ಕಬಳ್ಳಾಪುರ ಶಾಸಕರಾಗಿರುವಂತ ಏನು ಡಾಕ್ಟರ್ ಸುಧಾಕರ್ ರೆಡ್ಡಿ ಅವರು ಹೇಳಿದ್ರು. ಈ ಮಾತುಗಳು ಯಾಕೆ ಬರುತ್ತೆ ಅಂದ್ರೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನನಗೂ ಜಾಗ ಬೇಕು ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ನ ಮತ್ತೆ ರಾಜ್ಯ ಉಸ್ತುವಾರಿ ಮತ್ತೆ ಹಿರಿಯ ನಾಯಕರುಗಳ ಒಂದು ಗಮನವನ್ನ ತನ್ನತ್ತ ಸೆಳೆಯೋದಕ್ಕೆ ಈ ತರವಾದಂತಹ ಒಂದು ಡ್ರಾಮಾವನ್ನು ಈ ತರವಾದಂತ ನಾಟಕವನ್ನ ಕಾಂಗ್ರೆಸ್ ಶಾಸಕರು ಈಗಾಗಲೇ ಮಾಡ್ತಾ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ಈ ಒಂದು ವಿಚಾರವನ್ನ ಕಾಂಗ್ರೆಸ್ ಶಾಸಕರನ್ನ ಮಟ್ಟ ಹಾಕೋದಕ್ಕೆ ಇವತ್ತು ಏನು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಆಗಿರುವಂತಹ ಕೆಸಿ ವೇಣುಗೋಪಾಲ್ ಅವರು ಇಂಥ ಒಂದು ತಾಕೀತನ್ನು ನೀಡಿರುವಂತದ್ದು ನಿಖಿಲ್. ಈಗ ಕೆಸಿ ವೇಣುಗೋಪಾಲ್ ಅವರು ನೇರವಾಗಿ ಯಡಿಯೂರಪ್ಪನವ್ರ ಮೇಲೆ ಒಂದು ಆರೋಪ ಮಾಡಿದ್ರು. ಯಡಿಯೂರಪ್ಪನವರೇ ಫೀಲ್ಡ್ ಇಳಿದಿದ್ದಾರೆ, ನಮ್ಮ ಶಾಸಕರಿಗೆ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ, ಆಮಿಷ ಒಡ್ತಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ಇದು ಬರೀ ಆರೋಪ ಆಗುತ್ತಾ, ಏನಾದರೂ ದಾಖಲೆ ಬಿಡುಗಡೆ ಮಾಡ್ತಾರಂತ ಹೇಗೆ ಅಂತ? ನಿಖಿಲ್, ಏನು ಮೊನ್ನೆ ಕುಮಾರಸ್ವಾಮಿ ಕೂಡ ಒಂದು ಮಾತನ್ನು ಹೇಳ್ತಾ ಹೋದ್ರು, ಏನು ಡಿ ಕೆ ಶಿವಕುಮಾರ್ ಅವರು ಏನು ಒಂದು ಅನಾರೋಗ್ಯದ ಹಿನ್ನೆಲೆ ಒಂದು ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಅವರನ್ನು ಭೇಟಿ ಆಗೋಕೆ ಬಂದ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಅವರು ಒಂದು ಪ್ರತಿಕ್ರಿಯೆಯನ್ನು ನೀಡ್ತಾ ಹೋದರು. ಏನು ನಾಗಮಂಗಲದ ಶಾಸಕರಾಗಿರುವಂಥ ಸುರೇಶ್ ಗೌಡ, ಅಂದರೆ JDS ಶಾಸಕರಾಗಿರುವಂಥ ಸುರೇಶ್ ಗೌಡನಿಗೆ ಈಗಾಗಲೇ BJP ಅವರು ಒಂದು 30 ಕೋಟಿ ಒಂದು ಆಮಿಷವನ್ನು ಒಂದು ಆಫರನ್ನು ಕೂಡ ಕೊಟ್ಟಿದ್ದಾರೆ BJPಗೆ ಬರೋದಕ್ಕೆ ಅನ್ನುವಂಥದ್ದು. ಅದನ್ನು ಕುಮಾರಸ್ವಾಮಿ ಅವರು ದಾಖಲೆ ಸಮೇತವಾಗಿ ಸಮಯ ಬಂದಾಗ ನಾನು ಬಹಿರಂಗ ಪಡಿಸ್ತೀನಿ ಅಂತ ಒಂದು ಮಾತುಗಳನ್ನು ಹೇಳ್ತಾ ಹೋಗಿದ್ದಾರೆ. ಇತ್ತೀಚೆಗೆ ಕೂಡ ಏನು ಕಾಂಗ್ರೆಸ್ KPCC ಕಾರ್ಯಾಧ್ಯಕ್ಷರಾಗಿರುವಂಥ ಜೊತೆಗೆ ಹಿರಿಯ ಮುಖಂಡರಾಗಿರುವಂಥವರು ಕೂಡ ಏನು ಸುದ್ದಿಗೋಷ್ಠಿ ಕೂಡ ನಡೆಸಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಹಿರಿಯ ನಾಯಕರು ಹೇಳಿರುವಂಥ ವಿಚಾರ ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಅಂದರೆ ಈಗಾಗಲೇ ನಾವೇನು ಸುಖ ಸುಮ್ಮನೆ ಆ BJP ಅವರ ಮೇಲೆ ಆರೋಪ ಮಾಡ್ತಾ ಇಲ್ಲ, ನಮ್ಮ ಕೈಯಲ್ಲಿ ಪಕ್ಕಾ ದಾಖಲೆಗಳಿವೆ. ಅವರು ನಮ್ಮ ಶಾಸಕರನ್ನು ಸಂಪರ್ಕಿಸಿರೋದ್ರ ಮೊಬೈಲ್ ಫೋನಲ್ಲಿ ಏನು ಮಾತಾಡಿರೋದ್ರ ಒಂದು ಏನು ಆಡಿಯೋ ರೆಕಾರ್ಡಿಂಗ್ ಅದು ನಮ್ಮ ಕೈಯಲ್ಲಿದೆ, ಅದನ್ನು ಸಮಯ ಬಂದಾಗ ನಾವು ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಈಗಾಗಲೇ ಹೇಳಿದ್ರಲ್ಲ ನಿಖಿಲ್. ಥ್ಯಾಂಕ್ ಯು ಆಶಿಕ್, ನಿಮ್ಮೆಲ್ಲ ಮಾಹಿತಿಗಾಗಿ.